ನನ್ನ ನಮ್ಮ ನನ್ನ ಹೆಸರು ಬಸವರಾಜ ಮುಳಗಿ, ಹೊಂಬಳಿಗೆ ಅವರು ಇದ್ದು ಈ ಕಾರ್ಯದ ಸಂತ್ರಸ್ತನಾಗಿದ್ದೇನೆ. ನಾನು ಇದು ಸುಮಾರು ನಮ್ಮ ರಾಜರೆಡ್ಡಿ ಸಾಹೇಬರು ಹೇಳಿದಂಗೆ ಸತತವಾಗಿ ಹೋರಾಟ ಮಾಡ್ತಾ ಇದ್ದರು, ನಮಗೆ ಯಾರು ಕೇಳಿಲ್ಲ, ನಮ್ಮದು ಗೋಳು ಯಾರೂ ನೋಡಿಲ್ಲ. ನಮ್ಮ ಭೂಮಿ ಕಸ್ಕೊಳ್ರ, ಇವತ್ತು ತಬ್ಬಲಿ ಮಾಡ್ಯಾರ, ನಮ್ಮ ಮನೆ ಮಾಡಿ ಕಸ್ಕೊ ಹಾಳಾಗ್ಯಾವ. ಇವತ್ತು ನಮ್ಗೆ ಯಾರು ನೋಡ್ತಾ ಇಲ್ಲ, ಎತ್ತ ಕಡ್ಕಲ್ಲ, ನಮ್ದು ಬೀದಿ ಪಾಲಾಗ್ಯಾರ ನಮ್ಮ ಜನ. ಈ ಜನರಿಗೆ ಒಂದು ವ್ಯವಸ್ಥೆ ಮಾಡಬೇಕು, ಮತ್ತು ಈ ಜನರಿಗೆ ಮಾಸಿಕ ಪೆನ್ಷನ್ ಕೊಡಬೇಕು ಅಂತಂದು ಸರ್ಕಾರದಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೆವು. ಮತ್ತು ನಮ್ಮ 10 ಬೇಡಿಕೆವ, 10-11 ಬೇಡಿಕೆವ, 10-11 ಪೂರ ಬೇಡಿಕೆಗಳು ಇವರು ಈಡೇರಿಸ್ಬೇಕು. ಮತ್ತು ಭೂಮಿಗೆ ಎಕಡಿ ಮನೆ ಹೊಲ ಕಳ್ಕೊಂಡ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು, ಮತ್ತು ಹೊಲ ಕಳ್ಕೊಂಡ್ರಿಗೆ ವೈಜ್ಞಾನಿಕವಾದ ಬೆಲೆ ಕೊಡಬೇಕು. ಮತ್ತು ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡ್ಯಾಮಿಗೆ 2 ಎಕರೆ 3 ಎಕರೆ 4 ಎಕರೆ ಭೂಮಿ ಕೊಡ್ತೇವೆ ಅಂತ ಕೊಟ್ಟಾರೆ. ಇಲ್ಲಿ ನಮಗೇನು ಕೊಟ್ಟಿಲ್ಲ. ಆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಎಲ್ಲಿ ಸರ್ಕಾರಿ ಭೂಮಿ ಇದೆಯೋ, ಎಲ್ಲಿ ಸರ್ಕಾರಿ ಜಾಗ ಇದೆಯೋ, ಆ ಜಾಗವನ್ನು ನಮ್ಮ ಸಂತ್ರಸ್ತರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ನಾನು.